ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಟಾಪ್ ಎಕ್ಸಾಮ್ಸ್. ನಾನು ನಿಮ್ಮ ಎಜುಕೇಟರ್ ಸಂಜೀವ್. ಸ್ನೇಹಿತರೆ, ಇವತ್ತು ನಿಮಗೆ SDA FDA ಟಾರ್ಗೆಟ್ ಕೋರ್ಸ್ಗೆ ರಿಲೇಟೆಡ್ ಆಗಿರತಕ್ಕಂಥ ಈ ಒಂದು ಕ್ವಶನ್ ಬಂಡಲ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ನಾನು ನೀಡ್ತಾ ಇದ್ದೀವಿ. ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಈ ಕ್ವಶನ್ಸ್ಗಳು ಯಾವ ಒಂದು ಬೇಸಿಸ್ ಮೇಲೆ ಪ್ಯಾಟರ್ನ್ ಅಲ್ಲಿ ಈ ಒಂದು ಕ್ವಶನ್ ಸೀರೀಸ್ಗಳು ಇದಾವೆ ಅಂತ ನೋಡೋಣ. ಓಕೆ, ಮುಖ್ಯವಾಗಿ ಇಲ್ಲಿ ನಿಮಗೆ ನೀಡ್ತಾ ಇರತಕ್ಕಂಥ ಈ ಒಂದು ಕ್ವಶನ್ ಬಂಡಲ್ ಇದು ಪ್ಯೂರ್ಲಿ SDA FDA ಎಕ್ಸಾಮಿಗೆ 100% ಯೂಸ್ಫುಲ್ ಆಗಿರತಕ್ಕಂಥ ಮೆಟೀರಿಯಲ್ ಆಗಿರುತ್ತೆ. ಜೊತೆಗೆ ಇದನ್ನು ನೀವು KAR TET ಕೂಡ ಯೂಸ್ ಮಾಡ್ಕೋಬಹುದು, ಅಥವಾ ಬೇರೆ ಎಕ್ಸಾಮ್ಸ್ಗಳಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಬರತಕ್ಕಂಥ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡೋದಕ್ಕೆ ಈ ನೋಟ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಬೇಸಿಕಲಿ ಇವತ್ತು ನಿಮಗೆ ಈ ಒಂದು ಕಾನ್ಸೆಪ್ಟ್ ವೈಸ್ ಇರತಕ್ಕಂಥ ಈ ಒಂದು ನೋಟ್ಸ್ನ ಬಗ್ಗೆ ಡೀಟೇಲ್ಸನ್ನು ಹೇಳೋದಾದರೆ, ಇಲ್ಲಿ ನಿಮಗೆ ಪ್ರತಿ ದಿವಸನೂ ಕೂಡ ಕಾನ್ಸೆಪ್ಟ್ ವೈಸ್ ಅಂದರೆ ಈ ಒಂದು ವಿಷಯವಾರು ಈ ಒಂದು ಪ್ರಶ್ನೆಗಳನ್ನು ನೀಡಲಾಗ್ತಾ ಇರುತ್ತೆ. ಅಂದರೆ ಪ್ರತಿಯೊಂದು ಟಾಪಿಕ್ಗೆ ರಿಲೇಟೆಡ್ ಆಗಿ ನಿಮಗೆ ಕ್ವಶನ್ಸ್ಗಳನ್ನು ನಾವು ನಿಮಗೆ ಒದಗಿಸ್ತಾ ಹೋಗ್ತಾ ಇರ್ತೀವಿ. ಜನರಲಿ ಈ ಒಂದು 5000 ಕ್ವಶನ್ ಬಂಡಲ್ ಕೋರ್ಸ್ ಏನಿದೆ, ಸೊ ಇದು ನಿಮಗೆ 25 days ಕೋರ್ಸ್ ಆಗಿರುತ್ತೆ. ಇದರಲ್ಲಿ ನಿಮಗೆ 4 ಸ್ಟೇಜಸ್ಗಳಲ್ಲಿ ನಿಮಗೆ ಈ ಒಂದು ನೋಟ್ಸನ್ನು ಪ್ರೊವೈಡ್ ಮಾಡಲಾಗುತ್ತೆ. ಫಸ್ಟ್ ಸ್ಟೇಜಲ್ಲಿ ಒಳಗಡೆ ನಿಮಗೆ 3 days 100 questions ಪ್ರೊವೈಡ್ ಮಾಡಲಾಗುತ್ತೆ. ನೆಕ್ಸ್ಟ್ 4 days 150 questions ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ಇದಾದ ಮೇಲೆ ಇರತಕ್ಕಂಥ 8 days ಇಲ್ಲಿ ನಿಮಗೆ 200 questions ಇರುತ್ತೆ. ಇದಾದ ಮೇಲೆ ಮತ್ತೆ 10 days ಏನಿರುತ್ತೆ, 250 questions ನಿಮಗೆ ಪ್ರೊವೈಡ್ ಆಗ್ತವೆ. ಓಕೆ, ಸೊ ಇದರ ಜೊತೆಗೆ 100 questionsಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಇಲ್ಲಿ 2 ಟೆಸ್ಟ್ ಸೀರೀಸ್ಗಳಿರುತ್ತೆ, 25 marks ಆ್ಯಂಡ್ ದೆನ್ 25 marks. ಇಲ್ಲಿ ನಿಮಗೆ ಫಸ್ಟ್ ಡೇಗೆ ನಿಮಗೆ 25 marks ಇದೇ ಸೆಟ್ಟಿಂದನೇ ಬರತಕ್ಕಂಥ 25 marks ಇರುತ್ತೆ. ಬಟ್ ಇದೇ ನೆಕ್ಸ್ಟ್ ಡೇಗೆ ಹೋದರೆ ಇದೇ 100 questions ಏನು ಲಾಸ್ಟ್ ಪ್ರೀವಿಯಸ್ 100 questions ಏನಿರುತ್ತೆ ಅದು ಜೊತೆಗೆ ನೆಕ್ಸ್ಟ್ ಡೇಗೆ ಸಂಬಂಧಪಟ್ಟಿರತಕ್ಕಂಥ ಅಥವಾ ಆ ದಿನಕ್ಕೆ ಸಂಬಂಧಪಟ್ಟಿರತಕ್ಕಂಥ 100 questionಗೆ ಸಂಬಂಧಪಟ್ಟಿರತಕ್ಕಂಥ 25 questions ಇರ್ತವೆ. ಇಲ್ಲಿಂದ ನಿಮಗೆ ನೇರವಾಗಿ 25 questions ಬರ್ತವೆ, ಹಾಗೆ ಇಲ್ಲಿಂದ ನೇರವಾಗಿ 25 questions ಬರ್ತವೆ. ಸೊ ಈ ರೀತಿಯಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ದಿವಸ ಒಂದೊಂದು ಸೆಟ್ ನಿಮಗೆ ಅಪ್ಡೇಟ್ ಆಗ್ತಾ ಹೋದಾಗೆ ಹಿಂದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಥವಾ ಹಿಂದಿನ ಸೆಟ್ಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ರಲ್ಲಿ 25 questions. ನೆಕ್ಸ್ಟ್ ಆ ದಿನದ ಸೆಟ್ಟಲ್ಲಿ 25 questions ಇರ್ತವೆ. ಅಂದರೆ ಟೋಟಲ್ ಆಗಿ ಹೇಳೋದಾದರೆ ನಿಮಗೆ 50 marksಗೆ ಈ ಒಂದು ಟೆಸ್ಟ್ ಸೀರೀಸ್ ನಿಮಗೆ ಪ್ರತಿದಿನ ಸಂಜೆ 6:30 ನಿಮಗೆ ಅಪ್ಡೇಟ್ ಆಗುತ್ತೆ. ಸೊ ಈ ಒಂದು ಟೆಸ್ಟನ್ನು ಅಟೆಂಡ್ ಮಾಡಿದ ನಂತರ ನಿಮಗೆ 8 ರಿಸಲ್ಟ್ ಇರುತ್ತೆ. ಈ ರಿಸಲ್ಟ್ ಯಾರಿಗೆ ಅಂತ ಹೇಳಿದರೆ, ಯಾರು 6:30 to 7:30 ಒಳಗಾಗಿ ಅಟೆಂಡ್ ಮಾಡಿರ್ತಾರೋ, ಸೊ ಅಂಥವರಿಗೆ ಮಾತ್ರ ಈ ಒಂದು ರ್ಯಾಂಕಿಂಗ್ ಲೀಸ್ಟ್ನ ಈ ಒಂದು ರಿಸಲ್ಟ್ ಇರುತ್ತೆ. ಅದರ ದೆನ್ ನೀವು 8:00 to 9:00 ನೆಕ್ಸ್ಟ್ ಟೈಮ್ ಅಟೆಂಡ್ ಮಾಡ್ತಕ್ಕಂಥವ್ರಿಗೆ ಅಲ್ಲಿಯ ರಿಸಲ್ಟ್ ಅಲ್ಲೇ ನಿಮಗೆ ಸಿಗುತ್ತೆ. ಏನು ವರಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾರು ಈ ಒಂದು SDA FDA ಈ ಒಂದು ಎಕ್ಸಾಮನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿರ್ತಿರೋ ಅವರು ಮಾತ್ರ ಕಂಪಲ್ಸರಿಯಾಗಿ 6:30 to 7:30 ಒಳಗಾಗೇ ಈ ಒಂದು ಟೆಸ್ಟನ್ನು ಅಟೆಂಡ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕದಿಂದ ಸುಮಾರು 1000+ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಟೆಸ್ಟನ್ನು ಅಟೆಂಡ್ ಮಾಡ್ತಿರ್ತಾರೆ. ಸೊ ಇಲ್ಲಿ ಪೇಯ್ಡ್ ಆಗಿರ್ಬೋದು ಅಥವಾ ನಾನ್ ಪೇಯ್ಡ್ ಕ್ಯಾಂಡಿಡೇಟ್ಸ್ ಇರ್ತಾರೆ, ಎಲ್ರಿಗೂ ಕೂಡ ಈ ಟೆಸ್ಟ್ಗಳು ಸಿಗುತ್ತವೆ. ಇಲ್ಲಿ ನೀವು ಎಲ್ಲರೂ ಕೂಡ ಅಟೆಂಡ್ ಮಾಡ್ತಿರ್ತೀರಾ. ಸೊ ಅಲ್ಲಿ ಅಟೆಂಡ್ ಮಾಡಬೇಕಾದ್ರೆ ಯಾರು ಟಾಪ್ 50 ರ್ಯಾಂಕಿಂಗ್ ಲಿಸ್ಟಲ್ಲಿ ಬರ್ತಾರೆ, ಸೊ ಅವರ ಒಂದು ಸ್ಟಡಿ ಪ್ರಾಪರ್ ಆಗಿ ಇದೆ ಅಂತ. ಸೊ ಮೆಟೀರಿಯಲ್ ತೊಗೊಂಡವರಾಗಿರ್ಬೋದು, ಮೆಟೀರಿಯಲ್ ತೊಗೊಳ್ದೇ ಹಾಗೇ ಟೆಸ್ಟನ್ನು ಅಟೆಂಡ್ ಮಾಡ್ತಿರೋರು. ಸೊ ಯಾರೇ ಇರಲಿ, ಎಲ್ಲರೂ ಕೂಡ ನೀವು ನಮ್ಮವರೇ ಆಗಿರೋದ್ರಿಂದ ಎಲ್ಲರೂ ಕೂಡ ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ಸ್ಟಡಿ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಈ ಒಂದು ಟೆಸ್ಟ್ ಸೀರೀಸನ್ನು ಎಲ್ರಿಗೂ ನೀಡ್ತಾ ಇದ್ದೀವಿ. ಓಕೆ, ಸೊ ಮೆಟೀರಿಯಲ್ ಯಾರಿಗೆ ಬೇಕಾಗಿರುತ್ತೋ ಅವರು ನೀವು ಅಗೇನ್ ಕಾಂಟ್ಯಾಕ್ಟ್ ಮಾಡಿ ಪಡ್ಕೋಬಹುದು. ನೆಕ್ಸ್ಟ್ ಒಂದು ಬ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈಗ ನಿಮಗೆ ಕ್ವಶನ್ಸ್ಗಳು ಹೇಗೆ ರೆಡಿ ಆಗ್ತವೆ ಅಂತ ನೋಡೋಣ. ಇದರ ಜೊತೆಗೆ ಸ್ನೇಹಿತರೆ, ಒನ್ ಆಫ್ ದ ಬೆಸ್ಟ್ ಎಜುಕೇಷನ್ ಪ್ಲಾಟ್ಫಾರ್ಮ್ ಆಗಿರ್ತಕ್ಕಂಥ ಅನ್ಅಕಾಡೆಮಿಯವರಿಂದನೂ ಕೂಡ ನಿಮಗೆ ಕೋರ್ಸಸ್ಗಳನ್ನು ಹೊಸ ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಮಗೆ 6 ಪ್ಲಾನ್ ಕೂಡ ಇದೆ, 12 ಪ್ಲಾನ್ ಕೂಡ ಇದೆ, ಇದು 24 ಕೂಡ ಪ್ಲಾನ್ ಇದೆ. ಸೊ ಇವೆಲ್ಲವೂ ಕೂಡ ಪೇಯ್ಡ್ ಕೋರ್ಸಸ್ಗಳಾಗಿರ್ತವೆ. ನಿಮಗೆ ಇಲ್ಲಿ ನಿಮಗೆ ಬೆಸ್ಟ್ ಮೆಂಟರ್ಸ್ಗಳಿಂದನೂ ಕೂಡ ಬೆಸ್ಟ್ ಕ್ಲಾಸಸ್ಗಳು ಸಿಗ್ತವೆ. ಯಾರ್ಯಾರಿಗೆ ಈ ಒಂದು ಎಕನಾಮಿಕಲ್ ಫೆಸಿಲಿಟಿ ಇರ್ತಕ್ಕಂಥವ್ರು ಅಥವಾ ಅಮೌಂಟ್ ಇದೆ ಅಂತಕ್ಕಂಥವ್ರು ಇಲ್ಲಿ ನೀವು ಕೋರ್ಸಸ್ಗಳನ್ನು ನೀವು ಜಾಯ್ನ್ ಆಗಿಬಿಟ್ಟು ಬೆಸ್ಟ್ ಕೋರ್ಸಸ್ಗಳನ್ನು ಪಡೀಬೋದು. ಇದರಲ್ಲೂ ಕೂಡ ನಿಮಗೆ 6 ಕೋರ್ಸನ್ನು ಪಡೆಯೋದಕ್ಕೆ 7,695 ರೂಪಾಯಿ ಇದೆ. ಸೊ ಇದಕ್ಕೆ ನೀವು
10% ಡಿಸ್ಕೌಂಟ್ ಅನ್ನ ಪಡಿಬೇಕು ಅಂತ ಹೇಳಿದ್ರೆ ನೀವು ಸಂಜು ಸರ್ ಅನ್ನೋ ಈ ಕೋಡ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಂದು ಕೋರ್ಸಸ್ಸಲ್ಲೂ ಕೂಡ ನೀವು 10% ಡಿಸ್ಕೌಂಟ್ ಅನ್ನ ಪಡಿಬಹುದು. ಇದರಲ್ಲಿ ನಿಮಗೆ EMI ಫೆಸಿಲಿಟೀಸ್ ಕೂಡ ಕೊಡ್ತಾ ಇದ್ದಾರೆ, ಜೊತೆಗೆ ಹೊಸ ಹೊಸ ಕೋರ್ಸಸ್ಗಳು ನೀವು ಲಾಂಚ್ ಆಗಿ ನಿಮಗೆ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಬೆಸ್ಟ್ ಎಜುಕೇಷನ್ನ ನೀವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೆ ಎಕನಾಮಿಕಲಿ ಫಿಟ್ ಇದ್ದೀರಿ ಅಥವಾ ನಿಮಗೆ ಅಮೌಂಟ್ ಪೇ ಮಾಡಿ ಆದ್ರೂ ಕೂಡ ನಾನು ಈ ಒಂದು ಕೋರ್ಸಸ್ಗಳನ್ನು ಪಡಿಬಹುದು ಅನ್ನಿಸ್ತಕ್ಕಂಥವ್ರು ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ಕೋರ್ಸಸ್ಗಳನ್ನು ತಗೊಳ್ಳಿ, ಹಾಗೇನೆ ಚೆನ್ನಾಗಿ ಸ್ಟಡಿ ಮಾಡ್ತಾ ಹೋಗಿ. ಇದರ ಒಂದು ಸಬ್ಸ್ಕ್ರಿಪ್ಷನ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿದ್ದೀನಿ, ಜೊತೆಗೆ ಡಿಸ್ಕೌಂಟ್ ಕೋಡನ್ನು ಕೂಡ ಅಲ್ಲೇ ನೀಡಿದ್ದೀನಿ, ಯಾರಿಗೆ ಸಾಧ್ಯವಾಗುತ್ತೋ ಅವರೆಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ. ಬೇಸಿಕಲಿ ಈ ಕ್ವಶನ್ ಸೆಟ್ಗಳು ಏನಿದಾವೆ, ಈ ಕ್ವಶನ್ ಅಲ್ಲಿ ನಿಮಗೆ ಕಾನ್ಸೆಪ್ಟ್ ವೈಸ್ ಇರುತ್ತೆ, ಅಂದ್ರೆ ನಿಮಗೆ ಕನ್ನಡ ಸಾಹಿತ್ಯ ಇತ್ತು ಅಂದ್ರೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥದ್ರಲ್ಲಿ ಅಲ್ಲಿ ಕನ್ನಡ ಸಾಹಿತ್ಯದ ಹುಟ್ಟು ಆಗಿರ್ಬೋದು, ಇತಿಹಾಸವಾಗಿರ್ಬೋದು ಅಥವಾ ಶಾಸನ ಸಾಹಿತ್ಯ ಆಗಿರ್ಬೋದು, ಸೊ ಅಲ್ಲಿ ಬರ್ತಕ್ಕಂಥ ಒಂದೊಂದು ಟಾಪಿಕ್ಗಳಿಗೆ ರಿಲೇಟೆಡ್ ಆಗಿರತಕ್ಕಂಥ ಕಾನ್ಸೆಪ್ಟ್ ವೈಸ್ ನಿಮಗೆ ಈ ಒಂದು ಕ್ವಶನ್ಗಳು ನಿಮಗೆ ಪ್ರತಿ ದಿವಸನೂ ಕೂಡ ಅವೈಲಬಲ್ ಆಗುತ್ತೆ. ಇದರಲ್ಲಿ ಕನ್ನಡ ಸಾಹಿತ್ಯನೂ ಕೂಡ ಇರುತ್ತೆ, ಕನ್ನಡ ವ್ಯಾಕರಣನೂ ಕೂಡ ಇರುತ್ತೆ, ಎರಡನ್ನೂ ಕೂಡ ಸೇರಿಸ್ಬಿಟ್ಟೆ ನಿಮಗೆ 5000 ಕ್ವಶನ್ಸ್ಗಳು. ಇವತ್ತು ನೀಡಿರ್ತಕ್ಕಂಥ ಈ ಒಂದು ಸೆಟ್ಟಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಈ ಒಂದು ಕ್ವಶನ್ ಅನ್ನು ನೀಡಾಗಿರುತ್ತೆ, ಜೊತೆಗೆ ಅದರ ಕೆಳಗಡೆ 4 ಆಪ್ಷನ್ ಅನ್ನು ನೀಡಿಬಿಟ್ಟು 4 ಆಪ್ಷನ್ನಲ್ಲಿ ಒಂದು ರೈಟ್ ಆಗಿರ್ತಕ್ಕಂಥ ಆನ್ಸರ್ ಅನ್ನು ಇವತ್ತು ನೀಡಲಾಗಿದೆ. ಬಟ್ ನಾಳೆ ನೀಡ್ತಕ್ಕಂಥ ಅಪ್ಡೇಟಿವ್ ಕ್ವಶನ್ ಏನಿದ್ದಾವೆ ಅದರಲ್ಲಿ ನಿಮಗೆ ಕ್ವಶನ್ ಅನ್ನು ನೀಡಲಾಗಿರುತ್ತೆ, ಜೊತೆಗೆ ಆಪ್ಷನ್ ಅನ್ನು ಕೂಡ ನೀಡಲಾಗಿರುತ್ತೆ, ಆದರೆ ನಿಮಗೆ ಇಲ್ಲೇನೆ ನಿಮಗೆ ಆನ್ಸರ್ ಅನ್ನ ನೀಡಲ್ಲ. ಸೊ ಇದರ ಬದಲಾಗಿ ಕಂಪ್ಲೀಟ್ ಎಲ್ಲ ಕ್ವಶನ್ಸ್ಗಳು ಆದ ಮೇಲೆ ನಿಮ್ಮ ಒಂದು ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗಿರುತ್ತೆ. ಜೊತೆಗೆ ಇವತ್ತು ನೀಡಿರತಕ್ಕಂಥ ಈ ಸೆಟ್ ಅಲ್ಲಿ ಎಲ್ಲೂ ಕೂಡ ನಿಮಗೆ ಎಕ್ಸ್ಪ್ಲನೇಷನ್ ನೀಡಿರೋದಿಲ್ಲ. ಸೊ ಈ ಪ್ರಶ್ನೆಗಳಿಗೆ ಹೆಚ್ಚು ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ, ಜೊತೆಗೆ ಈ ಒಂದು ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಶನ್ಸ್ಗಳು ನಿಮ್ಮ ನೋಟ್ಸ್ ಅಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಅಲ್ಲಿ ನಿಮಗೆ ಅವೈಲೇಬಲ್ ಇರೋದ್ರಿಂದ ಇಲ್ಲಿ ನಿಮಗೆ ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಇರೋದಿಲ್ಲ. ಇಫ್ ಪಾಸಿಬಲ್ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಈ ಎಲ್ಲ ಕ್ವಶನ್ಗಳಿಗೂ ಕೂಡ ಎಕ್ಸ್ಪ್ಲನೇಷನ್ ಬೇಸಸ್ ಆಗಿರತಕ್ಕಂಥ ವಿಡಿಯೋನ ನಮಗೆ ಮಾಡಿಬಿಟ್ಟು ಅಪ್ಡೇಟ್ ಅನ್ನ ಮಾಡ್ತೀವಿ, ಅಲ್ಲಿ ನಿಮಗೆ ಇನ್ನೂ ಕೂಡ ಹೆಚ್ಚು ನಾಲೆಡ್ಜ್ ಅರ್ನ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇಲ್ಲಿ ನಿಮಗೆ ಓವರ್ಆಲ್ ಆಗಿ ಇದು ಒಂದು ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿರತಕ್ಕಂಥ ಅಂದ್ರೆ ಕನ್ನಡ ಸಾಹಿತ್ಯದ ಇತಿಹಾಸ ಮತ್ತು ಹುಟ್ಟಿಗೆ ರಿಲೇಟೆಡ್ ಆಗಿರತಕ್ಕಂಥ ಬಿಗಿನಿಂಗ್ ಟಾಪಿಕ್ಗೆ ರಿಲೇಟೆಡ್ ಆಗಿರತಕ್ಕಂಥ ಎಲ್ಲ ಪ್ರಶ್ನೆಗಳು ಕೂಡ ಇದರಲ್ಲಿ ಇದಾವೆ. ಸೊ ಈ ಒಂದು ಸೆಟ್ ಅನ್ನ ನಾನು ನಿಮಗೆ ಟೆಲಿಗ್ರಾಮ್ ಅಲ್ಲಿ ನೀಡಿರ್ತೀನಿ, ಜೊತೆಗೆ ಕಾನ್ಸೆಪ್ಟ್ಗಳ ಒಂದು ಪ್ರೊಫಾರ್ಮ ಅನ್ನ ನಿಮ್ಗು ಕೂಡ ಈ ಒಂದು ಟೆಲಿಗ್ರಾಮ್ ಅಲ್ಲಿ ನೀಡಿರ್ತೀನಿ, ಅಲ್ಲಿಂದ ನೀವು ಈ ಒಂದು ನೋಟ್ಸ್ ಅನ್ನ ನೋಡಿಕೊಂಡು ಪಡ್ಕೊಳ್ಳಿ. ಜೊತೆಗೆ ಈ ಒಂದು ಸೆಟ್ ನಿಮಗೆ ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ, ಅಂದ್ರೆ ಇವತ್ತು ನೀಡ್ತಿರ್ತಕ್ಕಂಥ ಈ ಒಂದು ಸೆಟ್. ಆಮೇಲೆ ನಿಮಗೆ ಅಮೌಂಟ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಬೇಜಾರಾಗೋದಕ್ಕೆ ಹೋಗ್ಬೇಡಿ. ಸೊ ಇದಕ್ಕೆ ತುಂಬಾ ವರ್ಕ್ ಆಗ್ತಾ ಇರೋದ್ರಿಂದ ನಿಮ್ಮಿಂದ ಆ ಒಂದು ಉದ್ದೇಶದಿಂದನೇ ಈ ಒಂದು ಕಾಪಿಗಳಿಗೆ ನಾವು ಅಮೌಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಸೊ ಯಾರನ್ನು ಕೂಡ ಹರ್ಟ್ ಆಗಬೇಡಿ ಸೊ ಈ ರೀತಿ ದುಡ್ಡು ಕೇಳಿದ್ರು ಅಂತ. ಸೊ ಇಟ್ಸ್ ನಾಟ್ ಫಾರ್ ದ ಪರ್ಪಸ್ ಆಫ್ ಮನಿ, ಇಟ್ಸ್ ಫಾರ್ ದ ಪರ್ಪಸ್ ಆಫ್ ಸರ್ವಿಸ್, ಬಟ್ ವಿ ನೀಡ್ ಸಮ್ ಮನಿ ಟು ಎಕ್ಸ್ಟೆಂಡ್ ಅವರ್ ಸರ್ವಿಸ್. ಸೊ ಇದೇ ಒಂದು ಉದ್ದೇಶದಿಂದನೇ ಮಾತ್ರ ನಿಮ್ಮಲ್ಲಿ ಅಮೌಂಟ್ ಅನ್ನ ಕೇಳಿದ್ವಿ. ಓಕೆ, ಸೊ ಇದನ್ನ ನಿಮಗೆ ಎಲ್ಲಾದ್ರೂ ಕೂಡ ಈ ಒಂದು ಪ್ರಶ್ನೆಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಿಸ್ಟೇಕ್ಗಳು ಇರೋದಿಲ್ಲ, ಆದ್ರೂ ಕೂಡ ಇದರಲ್ಲಿ ನಿಮಗೆ ಏನಾದರೂ ಚೇಂಜಸ್ಗಳು ಬೇಕಿತ್ತು ಅಥವಾ ಸರ್ ಹೀಗೆ ಮಾಡೋದಕ್ಕಿಂತ ಇನ್ನೊಂದು ಸ್ವಲ್ಪ ಡೆವಲಪ್ಡ್ ಆಗಿರತಕ್ಕಂಥ ಈ ರೀತಿ ಒಂದು ಸ್ಟೆಪ್ಸ್ ಅಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಿಮ್ದಲ್ಲಿ ಯಾವುದೇ ರೀತಿ ಸಜೆಷನ್ಸ್ಗಳಿದ್ರೆ ನಮಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ನೀವು ನೇರವಾಗಿ ಕಾಲ್ ಮಾಡಿ ತಿಳಿಸೋದಾದರೆ 888-00-15-000 ಈ ನಂಬರ್ಗೆ ಕರೆ ಮಾಡಿಬಿಟ್ಟು ನಿಮ್ಮ ಅನಿಸಿಕೆಗಳನ್ನು ಅಥವಾ ನಿಮ್ಮ ಏನೇ ಒಂದು ಇನ್ಫಾರ್ಮೇಷನ್ ಇದ್ರೂ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು. ಮತ್ತೆ ಮುಂದಿನ ಒಂದು ಕ್ಲಾಸಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ. ಬೈ ಬೈ ಗೈಸ್.